वेलकम बैक नट दर्शन अवरिगे आरु वारगळ मध्यंतर जामीनु हाईकोर्ट मंजूर माडिदे कारण अवर हेल्थ विचारक्के संबंधपट्टंते सो एरने दिन इवत्तु इन्नू कूड विजयलक्ष्मी अवर मने अंद्रे पत्नी विजयलक्ष्मी अवर मनेयल्ले रिलैक्स मूड नल्ली दास काल कळितिद्दारे होस्करहळ्ळि पत्नी फ्लैट नल्ले दास इद्दारंते इवत्तु कूड कुटुंबद जोते काल कळियलिद्दारे काटेर ಹಾಗಾದ್ರೆ ಇವತ್ತು ಆಸ್ಪತ್ರೆಗೆ ದಾಖಲಾಗೋದು ಡೌಟ್ ಅನ್ನೋದು ಪ್ರಶ್ನೆ ಇದೆ ಹೊಸಕೆರೆಹಳ್ಳಿ ಅಪಾರ್ಟ್ಮೆಂಟ್ ಬಳಿ ಬಿಗಿ ಭದ್ರತೆಯನ್ನ ಕೂಡ ಒದಗಿಸಲಾಗಿದೆ ಬಟ್ ಅವರ ಕಂಡೀಷನ್ ನೋಡ್ತಾ ಇದ್ರೆ ಇಮಿಡಿಯೇಟ್ ಆಗಿ ಅಡ್ಮಿಟ್ ಆಗಿಬಿಡ್ತಾರ ಅನ್ನೋ ತರ ಇತ್ತು ಕುಂಟ್ಕೊಂಡೆಲ್ಲ ಬಂದ್ರು ಆಚೆ ಇಲ್ಲ ಅದರ ಕೂಡ ಒಂದು ರಿಲ್ಯಾಕ್ಸೇಷನ್ ಬೇಕಲ್ಲ ಜೈಲ್ ಇಸ್ ಜೈಲ್ ಅಲ್ಲ ಹೌದು ಈಗ ಒಂದು ಮಲಗಿ ಮತ್ತೊಂದು ಆರಾಮ್ಸೆ ಒಂದು ಇರತ್ತಲ್ವಾ ಒಂದು ಪಾನಗೋಷ್ಠಿ ಎಲ್ಲ ಅವರು ಮಾಡ್ಕೊಂಡು 5 ತಿಂಗಳಿಂದ ಆ ಏನು ಇರೋದಿಲ್ಲ ಅಲ್ಲಿ ಅದಲ್ಲ ಬೇಕಾದ ಒಂದು ತಿಂಡಿ ತಿಂಡಿ ಎಲ್ಲ ತಿನ್ಕೊಂಡು ಮತ್ತೊಂದು ಮಾಡ್ಕೊಂಡು ಆಮೇಲೆ ಅಷ್ಟು ಟೈಮ್ ಇರುತ್ತೆ ಒಂದು 2 ದಿನ ಆಮೇಲೆ 2 ದಿನ ಬೇಕ್ರಿ ಮತ್ತೆ 120 ದಿನ ನೀವು 131 ದಿನ ಅಲ್ಲಿ ಇದ್ರಿ 5 ತಿಂಗಳು ಆಮೇಲೆ ಸ್ಟಾರ್ ಆಗಿ ಮಿಂಚಿದಂತವರು ಒಟ್ಟಾರ ಕಿರಿಕಿರಿ ಆಗಿರುತ್ತೆ ಸರಿ ನಿದ್ದೆ ಆಗಿರೋದಿಲ್ಲ ಅದು ಆರಾಮಸೆ ಒಂದು ಮಗನ ಜೊತೆ ಮಕ್ಕಳ ಜೊತೆ ಒಂದು ಖುಷಿ ಖುಷಿಯಲ್ಲಿ ಮಲಗಿರ್ತಾರೆ ಒಂದು 2 ದಿನ ರೆಸ್ಟ್ ಗಿಷ್ಟು ಯಾವ ಫ್ರೆಂಡ್ಸ್ ಗಳು ಅಗತ್ಯ ಇರೋದಿಲ್ಲ ಮನೆಯವರೇ ಸಾಕಾಗಿರುತ್ತದೆ ಸದ್ಯಕ್ಕೆ ಈಗ ಫ್ರೆಂಡ್ಸ್ ಗಳು ಬಂದ್ರು ಕೂಡ ಬೇಕಾಗಿರಲ್ಲ ಈ ಬ್ಯಾಡಪ್ಪ ಬಿಡ್ರಪ್ಪ ಆಮೇಲೆ ಸ್ವಲ್ಪ ದರ್ಶನ ಒಂದು ಮಾತನ್ನ ಹೇಳ್ತಾ ಇದ್ರು ನನಗೆ ತುಂಬಾ ಕಿರಿಕಿರಿ ಆದ್ರೆ ನಾನು ಒಬ್ಬನೇ ಮನೆಯಲ್ಲಿ ಇರ್ತಾ ಇದ್ದೆ ಎರಡೆರಡು ದಿವಸ ಅಂತ ಹೇಳಿ ಸೋ ಅಂತ ಮೈಂಡ್ ಸೆಟ್ ಅಂದ್ರೆ ಕೆಲವರ ಕ್ಯಾರೆಕ್ಟರ್ ಅದು ಕೆಲವರಿಗೆ ಜನಗಳು ಇಲ್ಲ ಅಂದ್ರೆ ಆಗದೇ ಇಲ್ಲ ಸುತ್ತಮುತ್ತ ಜನಗಳು ಬೇಕೇ ಬೇಕು ಈ ಅಂಬರೀಶ್ ಅಂತವರನ್ನೆಲ್ಲ ಒಬ್ಬರನ್ನ ಹಾಕಿಬಿಟ್ರೆ ಉಚ್ಚಾಗಿ ಬಿಡ್ತಾರೆ ಅವರು ಅಂಬರೀಶ್ ಸುತ್ತಮುತ್ತ ಜನಗಳು ಇದ್ದು ಆ ಸೌಂಡ್ ಕೇಳ್ತಾ ಇರಬೇಕು ಅಂತ ಕೇಳ್ತಾ ಇರಬೇಕು ನೀವು ಪುಷ್ಪಕ ವಿಮಾನ ಸಿನಿಮಾದಲ್ಲಿ ಈ ವಿನ್ಸರ್ ಮ್ಯಾನರ್ ಹೋಟೆಲ್ ಅಲ್ಲಿ ಶೂಟ್ ಆಗಿ ಶೂಟಿಂಗ್ ಆಗಿದ್ದದು ಈ ಒಂದು 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 ಸೀನ್ ಬರುತ್ತೆ ಅದರಲ್ಲಿ ಕಮಲಾಸನ್ ಅವರು ಈ ಮಾರ್ಕೆಟ್ ರೋಡ್ ಅಲ್ಲಿ ಮಾರ್ಕೆಟ್ ಅಲ್ಲಿ ಮಾರ್ಕೆಟ್ ಮಧ್ಯದಲ್ಲಿ ಒಂದು ಮನೆ ಮಾಡಿ ಸಣ್ಣ ಪುಟ್ಟ ರೂಮ್ ಅಲ್ಲಿ ಇರ್ತಾರೆ ಹೌದು ಹೌದು ಆಯ್ತಾ ಅವರು ಬಂದು ಬಂದು ಒಬ್ಬ ಅದು ಶ್ರೀಮಂತ ಈ ವಿನ್ಸರ್ ಮ್ಯಾನರ್ ಹೋಟೆಲ್ ಅಲ್ಲಿ 5 ಸ್ಟಾರ್ ಹೋಟೆಲ್ ಅಲ್ಲಿ ಅವನ ಕೀಲ್ ಸಿಕ್ಕಿ ಬಿಡುತ್ತೆ ಅವನಿಗೆ ಅವನನ್ನ ಎಲ್ಲೋ ಕಟ್ ಹಾಕಿಬಿಟ್ಟು ಇವರು ಹೋಗ್ಬಿಟ್ಟು ಆ ಇದರಲ್ಲಿ ಮಲ್ಕೊಂಡು ಬಿಡ್ತಾರೆ ಇಲ್ಲಿ ಹೋಟೆಲ್ ಬೆಡ್ ಅಲ್ಲಿ ಮಲ್ಕೊಂಡು ಬಿಡ್ತಾರೆ ಐಶಾರಾಮಿ ಅಲ್ವಾ ಬಟ್ ಈ ಮನುಷ್ಯನಿಗೆ ನಿದ್ದೆ ಬರಲ್ಲ ಯಾಕಂದ್ರೆ ಅಭ್ಯಾಸ ಆಗಿಬಿಟ್ಟಿದೆ ಸೌಂಡ್ ಕೇಳಿ ಕೆಳ ಗಡ ಗಡ ಕೇಳಿ ಕೇಳಿ ಇವರು ಏನು ಮಾಡ್ತಾರೆ ಹೋಗ್ಬಿಟ್ಟು ಅಂತಂದ್ರೆ ಕಮಲಾಸನ ಸಿನಿಮಾದಲ್ಲಿ ಸಂಗೀತಂ ಶ್ರೀನಿವಾಸರಾವ್ ಡೈರೆಕ್ಟರ್ ಆ ಮಾರ್ಕೆಟ್ ನ ಸೌಂಡ್ ಇದೆಯಲ್ಲ ಅದನ್ನೆಲ್ಲ ಟೇಪ್ ಅಲ್ಲಿ ರೆಕಾರ್ಡ್ ಮಾಡ್ಬಿಟ್ಟು ಬೆಡ್ ಅಲ್ಲಿ ಮಲಗಿ ಅಲ್ಲಿ ಟೇಪ್ ಆನ್ ಮಾಡ್ಬಿಟ್ಟು ಮಲ್ಕೊಂಡು ಬಿಡ್ತಾರೆ ನಿದ್ದೆ ಬರುತ್ತೆ ನಾನು ಯಾಕೆ ಹೇಳಿದೆ ಅಂತಂದ್ರೆ ಈ ಟೈಮ್ ಅಲ್ಲಿ ಏನಾಗುತ್ತೆ 120 ದಿವಸ ಆಗಿ ಹೋಗಿ ಕಿರಿಕಿರಿ ಕಿರಿಕಿರಿ ಆಗಿರುತ್ತೆ ಯಾರು ಬರೋದು ಯಾರು ಸಾಂತ್ವನ ಹೇಳೋದು ಬೇಕಾಗಿರೋದಿಲ್ಲ ತಾನು ತನ್ನ ಮನೆ ಒಬ್ಬಂಟಿ ಏಕಾಂಗಿ ಹೆಂಡತಿ ಮಗು ಸಂಬಂಧಪಟ್ಟ ಕೆಲವರು ಕೆಲವರು ಇರ್ತಾರೆ ಈ ರಿಲ್ಯಾಕ್ಸೇಷನ್ ಆದ ನಂತರ ಬಹುಶಃ ಸೋಮವಾರ ಹೋಗ್ತಾರೆ ಒಮ್ಮೆ ಆಸ್ಪತ್ರೆಗೆ ಎಲ್ಲ ಹೋಗಿ ಬಂದ ನಂತರ ಬಹುಶಃ ಎಲ್ಲರನ್ನ ಭೇಟಿ ಆಗಬಹುದು ಆಮೇಲೆ ಕಿರಿಕಿರಿಗಳು ಬೇಡ ಅಂತಿದೆ ಮೀಡಿಯಾ ಜೊತೆ ಮಾತಾಡಬಾರದು ಮತ್ತೊಂದು ಅಂತ ಹೇಳಿ ಒಂದು ಆದೇಶ ಕೂಡ ಕೊಟ್ಟಿದ್ದಾರೆ ಸುಮ್ಮನೆ ಮಾತಾಡಕ್ಕೆ ಹೋಗಬೇಡ್ರಪ್ಪ ಒಮ್ಮೆ ಮುಗಿಲಿ ಅಂತ ಎಲ್ಲ ಹೇಳಿರ್ತಾರೆ ನಾವು ಕೂಡ ಅದೇ ಹಾರೈಸುವುದು ಎಲ್ಲವೂ ಸುಖಾಂತ್ಯವಾಗಲಿ ಅಂತ ಹೇಳಿ ಓಕೆ ದರ್ಶನ್ ಗೆ ಬೆನ್ನು ನೋವು ಚಿಕಿತ್ಸೆಗೆ ಅಂತಾನೆ ಮಧ್ಯಂತರ ಜಾಮೀನು ಸಿಕ್ಕಿದೆ ಹೀಗಾಗಿ ಮನೆಯಲ್ಲೇ ಕೂತು ಕಾಲಹರಣ ಮಾಡದೆ ಆಸ್ಪತ್ರೆಗೆ ದಾಖಲಾಗಲೇಬೇಕು ತಡವಾದರೆ ಸಂಕಷ್ಟ ಫಿಕ್ಸ್ ಅಂತ ಕೂಡ ಹೇಳಲಾಗ್ತಾ ಇದೆ ಈ ಕುರಿತ ಒಂದು ರಿಪೋರ್ಟ್ ಕೂಡ ಇದೆ ಬನ್ನಿ ನೋಡ್ಕೊಂಡು ಬರೋಣ ಆರು ವಾರ ದರ್ಶನ್ ಗೆ ಹೈಕೋರ್ಟ್ ಆರು ವಾರಗಳ ಕಾಲ ರಿಲೀಫ್ ಕೊಟ್ಟಿದೆ ಬೆನ್ನು ನೋವಿನಿಂದ ಬಳಲುತ್ತಿರೋ ಅಯ್ಯನಿಗೆ ಆಪರೇಷನ್ ಮಾಡಿಸೋಕೆ ಅವಕಾಶ ಕೊಟ್ಟಿದೆ ಬೆಂಗಳೂರಿಗೆ ಎಂಟ್ರಿ ಕೊಟ್ಟ ಡಿ ಬಾಸ್ ಫುಲ್ ರಿಲ್ಯಾಕ್ಸ್ ಮೂಡಿಗೆ ಜಾರಿದ್ದಾರೆ ಆಸ್ಪತ್ರೆಗೆ ಸೇರದಿದ್ರೆ ಸಂಕಷ್ಟ ಫಿಕ್ಸ್ ಆಗಲಿದೆ ಬೇಲ್ ರಿಲೀಫ್ ದಾಸ ಫುಲ್ ಸೈಲೆಂಟ್ ಆಸ್ಪತ್ರೆಗೆ ದಾಖಲಾಗದಿದ್ರೆ ಕಾದಿದೆಯ ಸಂಕಷ್ಟ ಮೆಡಿಕಲ್ ಬೇಲ್ ಮೇಲೆ ಹೊರಬಂದಿರೋ ದಾಸ ಹೆಚ್ಚು ದಿನ ಮನೆಯಲ್ಲೇ ಇರುವಂತಿಲ್ಲ ಯಾವುದೇ ಕಾರಣಕ್ಕೂ ಮನೆಯಲ್ಲಿ ಕಾಲಹರಣ ಮಾಡುವಂತಿಲ್ಲ ಒಂದು ವೇಳೆ ಆಸ್ಪತ್ರೆಗೆ ದಾಖಲಾಗುವುದು ತಡವಾದರೆ ದರ್ಶನ್ಗೆ ಮತ್ತಷ್ಟು ಸಂಕಷ್ಟ ಎದುರಾಗೋ ಸಾಧ್ಯತೆ ಇದೆ ಹಾಕಿರೋ ಷರತ್ತಿನಂತೆ ಬಿಡುಗಡೆಯಾದ ತಕ್ಷಣ ದರ್ಶನ್ ಆಸ್ಪತ್ರೆಗೆ ದಾಖಲಾಗಬೇಕು ಜೊತೆಗೆ ಶಸ್ತ್ರಚಿಕಿತ್ಸೆಯ ದಿನಾಂಕವನ್ನ ಹೇಳಬೇಕಿತ್ತು ಅಲ್ಲದೆ ಎಷ್ಟು ದಿನ ಆಸ್ಪತ್ರೆಯಲ್ಲಿ ಇರಬೇಕು ಚಿಕಿತ್ಸೆ ಏನಾದರೂ ಇರಲಿದೆಯಾ ಎಂಬ ಮಾಹಿತಿ ವಾರದೊಳಗೆ ಸಲ್ಲಿಸಬೇಕು ಆದರೆ ದರ್ಶನ್ ಬಳ್ಳಾರಿ ಜೈಲಿನಿಂದ ರಿಲೀಸ್ ಆಗಿ 2 ದಿನವಾಗಿದೆ ಇನ್ನೂ ಆಸ್ಪತ್ರೆಗೆ ದಾಖಲಾಗಿಲ್ಲ ತಡವಾಗಿ
ಸ್ಥಳೀಯವಾಗಿ ಅಡ್ಮಿಟ್ ಆಗಿ ಕೋರ್ಟ್ ವರದಿ ಸಲ್ಲಿಸಿಲ್ಲ ಅಂದ್ರೆ ಬೇಲ್ ಕ್ಯಾನ್ಸಲ್ ಆಗೋ ಸಾಧ್ಯತೆ ಇದೆ. ನವೆಂಬರ್ 5 ರಂದು ಸಂಪೂರ್ಣ ವರದಿ ಕೋರ್ಟ್ ಗೆ ಸಲ್ಲಿಸಬೇಕು. ಇಲ್ಲದಿದ್ದರೆ ದಾಸನಿಗೆ ಸಂಕಷ್ಟ ಎದುರಾಗೋ ಸಾಧ್ಯತೆ ಇದೆ. ಧ್ರುವರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. 9:30 ಗೆ ಬಂದಿದ್ದಾರೆ. ಕರೆಕ್ಟ್ ಆಗಿ 9:30 ನಾಗರಾಜ್, ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಏನು ದರ್ಶನ್ ಅಪ್ಡೇಟ್? ಥ್ಯಾಂಕ್ ಯು ಸರ್. ಸರ್, ಇವತ್ತು ಅವರು ಆಸ್ಪತ್ರೆಗೆ ಹೋಗೋ ಸಾಧ್ಯತೆ ಕಡಿಮೆ, ಬಹುಶಃ ಸೋಮವಾರ ಅವರು ಆಸ್ಪತ್ರೆಗೆ ಹೋಗ್ಬೋದು ಅನ್ನೋ ಮಾಹಿತಿಗಳು ಅವರ ಆಪ್ತ ವಲಯದಿಂದ ಸಿಗ್ತಾ ಇರತಕ್ಕಂಥದ್ದು. ಯಾಕಂತಂದ್ರೆ ಏನು, ಒಂದು ವಾರದಲ್ಲಿ ಅವರ ವೈದ್ಯಕೀಯ ರಿಪೋರ್ಟ್ ಅನ್ನ ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡಬೇಕು. ಸೋಮವಾರದವರೆಗೂ ನ್ಯಾಯಾಲಯ ಕೂಡ ರಜಾ ಇದೆ. ಅಂದ್ರೆ ಇವತ್ತು ಏನು ಹಬ್ಬ ಆಗಿರೋ ಕಾರಣ, ಮತ್ತೆ ನಾಳೆ ಶನಿವಾರ ಮತ್ತೆ ಭಾನುವಾರ ರಜಾ ಇರೋ ಕಾರಣ ಸೋಮವಾರವೇ ನ್ಯಾಯಾಲಯ ಓಪನ್ ಆಗುವಂಥದ್ದು. ಆವತ್ತು ಅಥವಾ ಮಂಗಳವಾರ ನ್ಯಾಯಾಲಯಕ್ಕೆ ವರದಿ ಸಲ್ಲಿಕೆ ಆಗೋ ಸಾಧ್ಯತೆ ಇದೆ. ದರ್ಶನ್ ವೈದ್ಯಕೀಯ ಯಾವ ಒಂದು ಆಪರೇಷನ್ ಆಗ್ತಾ ಇದೆ, ಮತ್ತೆ ಎಷ್ಟು ದಿನಗಳ ಕಾಲ ಚಿಕಿತ್ಸೆ ಬೇಕು, ಮತ್ತೆ ಎಷ್ಟು ದಿನ ಅವರು ಆಪರೇಷನ್ ಅಲ್ಲಿ ಇರಬೇಕು, ಮತ್ತೆ ಮನೆಯಲ್ಲಿ ಎಷ್ಟು ದಿನ ವಿಶ್ರಾಂತಿಯನ್ನು ತೆಗೆದುಕೊಳ್ಬೇಕು, ಈ ಬಗ್ಗೆ ಕೋರ್ಟ್ಗೆ ಮಂಗಳವಾರ ವೈದ್ಯಕೀಯ ವರದಿ ಸಲ್ಲಿಕೆ ಆಗೋ ಸಾಧ್ಯತೆ ಇರತಕ್ಕಂಥದ್ದು. ಜೊತೆಗೆ ಇವರು ಸೋಮವಾರ ಆಸ್ಪತ್ರೆಗೆ ಹೋಗಿ ಒಂದು ವರದಿ ಸಿದ್ಧ ಆಗೋ ಸಾಧ್ಯತೆ ಇರತಕ್ಕಂಥದ್ದು. ಸದ್ಯಕ್ಕೆ ಅವರು ಮನೆಯಲ್ಲಿ ಏನು ಮೊನ್ನೆಯಿಂದ ಅವರು ಮನೆಯಲ್ಲೇ ಒಂದು ಕುಟುಂಬಸ್ಥರ ಜೊತೆ ಮಾತ್ರ ಕಾಲವನ್ನು ಕಳೀತಾ ಇದ್ದಾರೆ, ಬೇರೆ ಯಾರ ಜೊತೆನೂ ಸಿಗ್ತಾ ಇಲ್ಲ. ಅವರ ಆಪ್ತರು ವಿಜಯಲಕ್ಷ್ಮಿ ಅವರ ಒಂದು ಮೊಬೈಲ್ಗೆ ಸಾಕಷ್ಟು ಬಾರಿ ಕರೆಯನ್ನು ಮಾಡ್ತಾ ಇದ್ರು ಸಹ ಯಾರೊಟ್ಟಿಗೂ ಸಹ ಮಾತಾಡೋದಕ್ಕೆ ದರ್ಶನ್ ಮುಂದಾಗ್ತಾ ಇಲ್ಲ ಅನ್ನೋ ಮಾಹಿತಿಗಳಷ್ಟೇ ಸದ್ಯಕ್ಕೆ ಲಭ್ಯ ಆಗಿರ್ತಕ್ಕಂಥದ್ದು. ಸದ್ಯ ಅವರು ಮನೆಯಲ್ಲೇ ಇರತಕ್ಕಂಥದ್ದು. ಜಯಪ್ರಕಾಶ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಅಪ್ಡೇಟ್ಸ್ಗೆ. ಬಹುಶಃ ಸೋಮವಾರ ಹೋಗಬಹುದು. ಕೋರ್ಟ್ ಹಾಲಿಡೇ ಅಂದರೆ ಈಗ ಈಗ ಒಂದು ಏನಂತಂದರೆ, ನನ್ನ ಪ್ರಕಾರ ಒಂದೂವರೆ ತಿಂಗಳು ಟೈಮ್ ಕೊಟ್ಟಿದ್ದಾರೆ ಅಂತಂದರೆ ನೀವು ನಾಳೆನೇ ಹೋಗಿ ಅಂತೇನು ಕೋರ್ಟ್ ಹೇಳಿರಲಿಲ್ಲ. ನೀವು ಯಾವಾಗ ಹೋಗ್ತಿರೋ, ವಾರ ಯಾವಾಗ ಹೋಗ್ತಿರೋ ನೀವು ಆಸ್ಪತ್ರೆ ಹೋಗಿ ಅಡ್ಮಿಟ್ ಆದ ತಕ್ಷಣ ಒಂದು ವಾರದಲ್ಲಿ ವರದಿ ಕೊಡಬೇಕು ಅಂತ ಇರ್ಬೋದು, ಅದಕ್ಕೆ ಅವಕಾಶಗಳಿರ್ಬೋದು. ಆಮೇಲೆ ಒಂದಂತೂ ಭಾಳ ಸ್ಪಷ್ಟ ರೀ, 130 ದಿವಸ ಆದಾಗ ಮಧ್ಯಂತರ ಬೇಲ್ ಸಿಕ್ಕಾಗ ಒಂದು 2 ದಿವಸ ರೆಸ್ಟ್ ಬೇಕಲ್ವ. ಆಮೇಲೆ ಏನು ದರ್ಶನ್ ಅಂತವ್ರು ಸ್ವಲ್ಪ ದೀಪಾವಳಿ ಗೀಪಾವಳಿ ಏನಲ್ಲ ಭಾಳ ಸಂಭ್ರಮಿಸಿದಂಥವ್ರು, ಅವರ ಮಗನ ಜೊತೆ ಆಚರಣೆ ಮಾಡ್ತಾರೋ ಇಲ್ಲೋ ಒಂದು ಗೊತ್ತಿಲ್ಲ. ನಾನಾದರೆ ಒಂದು ಹೇಳ್ತಾ ಇದ್ದೆ, ಮಗನ ಮ್ಯಾನಿಫೆಸ್ಟೇಷನ್ ಅಂದು ಭಾಳ ಅದ್ಭುತವಾಗಿತ್ತು ಅಂತೇಳಿ. ಯಾರ್ದು ವಿನೀಶದ್ದು, ವಿನೀಶ್ ಹೇಳ್ತಿರ್ಬೋದು ನನ್ನ ಬರ್ತಡೇಗೆ ತಂದೆ ಬರಲಿ, ನನ್ನ ಬರ್ತಡೇಗೆ ತಂದೆ ಬರಲಿ ಅಂತ ಹೇಳ್ತಿರ್ಬೋದು. ಅದು ಆಗಿರಲಿಕ್ಕೂ ಸಾಕು. ನನಗೆ ಡಿ ಕೆ ಶಿವಕುಮಾರ್ ಅವರು ಜೈಲಿಗೆ ಹೋದ ಸಂದರ್ಭ ನೆನಪಾಯಿತು. ಅವರು ಡೆಲ್ಲಿಯಲ್ಲಿ ಒಂದು ಕಣ್ಣೀರು ಹಾಕ್ತಾರೆ. ನಾನು ಅಂದರೆ ಗಣೇಶ, ನಾನು ಪ್ರತಿ ವರ್ಷ ನನ್ನ ಮಗನ ಜೊತೆ ಗಣೇಶ ವಿಸರ್ಜನೆ ಮಾಡ್ತಾ ಇದ್ದೆ ಅಂತ ಹೇಳುವಾಗ ಅವರಿಗೆ ಕಣ್ಣಲ್ಲಿ ನೀರು ಬಂತು. ಈ ಸಲ ಮಾಡೋಕ್ಕಾಗ್ತಾ ಇಲ್ಲ, ಅವ್ರದ್ದೊಂದು ಸ್ಟೈಲ್ ಇದೆಯಲ್ಲ. ಆಮೇಲೆ ಯಾರೇ ಆಗಲಿ ಇರಲಿ ರೀ, ದೊಡ್ಡ ದೊಡ್ಡ ನಾಯಕರುಗಳಿದಾರಲ್ಲ, ಅಂದರೆ ಈ ಕಣ್ಣೀರು ಸಾಧಾರಣ ಕಣ್ಣೀರು ಹಾಕುವಂಥ ವಿಚಾರಗಳು ಬೇರೆ. ಈಗ ಸಿದ್ದರಾಮಯ್ಯವರು ಕಣ್ಣೀರು ಹಾಕಿದಾಗ, ಡಿ ಕೆ ಶಿವಕುಮಾರ್ ಕಣ್ಣೀರು ಹಾಕಿದಾಗ, ದರ್ಶನ್ ಅಂತವ್ರು ಕಣ್ಣೀರು ಹಾಕಿದಾಗ ಅಂಥದ್ದಾಗಿಲ್ಲ. ಈ ಸಾಧಾರಣವಾಗಿ ನಾವು ಒಂಥರ ರೆಬೆಲ್ ಥರ ನೋಡಿರ್ತೀವಲ್ವ, ಈ ಒಂಥರ ಈಗ ಅಂಬರೀಷ್ ಅವರು ನನ್ನ ಈಗ ನನಗೀಗಲೂ ನೆನಪಿದೆ, ವಿಷ್ಣುವರ್ಧನ್ ತೀರ್ಕೊಂಡಂಥ ಸಂದರ್ಭದಲ್ಲಿ ನಾನು ಅಂಬರೀಷ್ ಅವ್ರದ್ದೊಂದು ಚಿಟ್ ಚಾಟ್ ಮಾಡಿದ್ದೆ. ಅವರು ಅಲ್ಲೆಲ್ಲ ಎಲ್ಲ ಅದರ ವ್ಯವಸ್ಥೆ ಎಲ್ಲ ಮಾಡ್ತಾಯಿದ್ರು. ಮಾತಾಡ್ತಾ ಹತ್ಬಿಟ್ರು. ಅಂಬರೀಷ್ ಹತ್ತಾಗೆ ನಮಗೆ ಒಂದು ಸಿಂಹ ಹತ್ತಂಗೆ ಆಗ್ಬಿಡ್ತದೆ. ಏನಪ್ಪ ಒಂಥರ ಅಲ್ಲಿ ಮೂಡೆಲ್ಲ ಆಫ್ ಆಗ್ಬಿಡ್ತದೆ.